ಕ್ಯಾಮರಾ ರೋಲಿಂಗ್ ಲೈಟ್ಸ್. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್ಗೆ. ಇವಾಗ ಕೃಷ್ಣನ ಹಬ್ಬ ಬರ್ತಾ ಇದೆ ಅಲ್ವಾ, ಕೃಷ್ಣ ಜನ್ಮಾಷ್ಟಮಿ. ಸೊ ಕೃಷ್ಣ ಬಂದು ಮಥುರಾದಲ್ಲಿ ಹುಟ್ಟಿರೋದು. ಸೊ ಅವರು ಹುಟ್ಟಿದ ದಿನಕ್ಕೆ ಕೃಷ್ಣ ಜನ್ಮಾಷ್ಟಮಿ ಮತ್ತು ಗೋಕುಲಾಷ್ಟಮಿ, ಶ್ರೀಕೃಷ್ಣ ಜಯಂತಿ, ಕೃಷ್ಣ ಜಯಂತಿ ಅಂತ ಹೇಳಿ ಕರಿತೀವಿ ನಾವು. ಸೊ ಅವರು ಅಷ್ಟಮಿ ದಿನ ದೇವ್ರ ಕೃಷ್ಣ ಹುಟ್ಟಿರೋದು ಅಂತ ಬುಕ್ಕಲ್ಲಿ ಓದಿರೋದು ನಾನದು. ಸೊ ಈಗ ಮತ್ತೆ ನಾವು ವಿದ್ಯಾ ಅವ್ರ ಮನೇಲೆ ಬಂದಿದ್ದೀವಿ ಅಡುಗೆ ಮಾಡೋಕ್ಕೆ. ಅವ್ರು ನಮಗೋಸ್ಕರ ಒಂದು ಹಬ್ಬದ ಸಾಲುಗಳು ಬರ್ತಾ ಇದೆ ಅಂತ ಹೇಳಿ ಮತ್ತೊಮ್ಮೆ ಅವರು ನಿಮಗೋಸ್ಕರ ಕೃಷ್ಣ ಜನ್ಮಾಷ್ಟಮಿಗೆ ನೈವೇದ್ಯಕ್ಕೆ ಇಡಕ್ಕೆ ಒಂದು ಅಡುಗೆನ ತೋರಿಸ್ತಾ ಇದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಆಮೇಲೆ ಯಾವ ಅಡುಗೆ ಅಂತ ಅವ್ರ ಬಾಯಲ್ಲೇ ಕೇಳೋಣ. ಏಮ್ಮ, ಹೇಗಿದ್ದೀರಾ? ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ವೀಕ್ಷಕರೇ, ಇವ್ರ ಪರಿಚಯ ಆಗಿದೆ ನಿಮಗೆ. ನಿಮಗೋಸ್ಕರ ಏನು ಮಾಡಿ ತೋರಿಸ್ತಾರೆ ನೋಡೋಣ. ಅವ್ರನ್ನೇ ಕೇಳೋಣ, ಏನ್ ಮಾಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ? ಕೃಷ್ಣನ್ಗೆ ಬೆಣ್ಣೆ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಬೆಣ್ಣೆಯಿಂದ ಮಾಡಿರೋದು ಒಂದು ತಿಂಡಿ ಮಾಡಿ ತೋರಿಸ್ತೀವಿ. ಇದು ಕಾಡದ ತಿಂಡಿ, ಇದಕ್ಕೆ ಸೀಡೈ ಅಂತ ಹೇಳ್ತೀವಿ. ಓಕೆ, ಇದು ತಮಿಳ್ನಾಡು ಕಡೆ ಇದು ಮಾಡೋದು. ಬನ್ನಿ ಕಿಚನ್ಗೆ ಹೋಗೋಣ. ಇವಾಗ ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಸೊ ಹೇಮಾ, ಅಕ್ಕಿ ಇಟ್ಕೊಡಿ. ಅಕ್ಕಿ ಇಟ್ಟ? ಓಕೆ. ಇವಾಗ ಅಕ್ಕಿ ಇಟ್ಟು ಒಂದು ಗ್ಲಾಸ್ ತಗೊಳ್ಬೇಕು, ಅದನ್ನ ಸ್ವಲ್ಪ ಉರ್ಕೊಳ್ಬೇಕು, ಬಿಸಿ ಆಗೋ ತನಕ ಉರ್ಕೊಳ್ಬೇಕು. ಕಲರ್ ಚೇಂಜ್ ಆಗಬಾರ್ದು, ಬಿಸಿ ಆಗಬೇಕು. ಆವಾಗಲೇ ಸೀಡೈ ಕ್ರಿಸ್ಪಾಗಿ ಬರುತ್ತೆ, ಗರಿ ಗರಿಯಾಗಿ ಬರುತ್ತೆ. ಒಂದು 5 ನಿಮಿಷ ಉರ್ಕೊಂಡ್ರೆ ಸಾಕು ಇದನ್ನು. ಇದು ರೆಡಿ ಅಕ್ಕಿ ಇಟ್ಟಲ್ವಾ? ಅಂಗಡಿಯಿಂದ ತಗೊಂಡಿರೋದು ರೆಡಿ ಅಕ್ಕಿ ಇಟ್ಟು. ಸೊ ಇವಾಗ 5 ನಿಮಿಷ ಆಗಿದೆ, ಇವಾಗ ಬಿಸಿ ಬಂದಿದೆ. ಇದು ಯಾವ ಹದ ತಿಳ್ಕೊಳ್ಬೇಕಂದ್ರೆ, ಈ ಅಕ್ಕಿ ಹಿಟ್ಟನ್ನ ಹೀಗೆ ಹಾಕಿದ್ರೆ ರಂಗೋಲಿ ಬಿಡಿಸೋಷ್ಟು ಈಸಿಯಾಗಿರಬೇಕು. ನೀಟಾಗಿ ಗೆರೆ ಬರಬೇಕು, ನೀಟಾಗಿ ಗೆರೆ ಬರಬೇಕು. ಸೊ ಅವಾಗ ಆಗಿದೆ ಅಂತ ಆಗಿದೆ ಅಂತ ಹೇಳಿದ್ರು. ಇವಾಗ ಆಫ್ ಮಾಡ್ಕೊಡೋಣ. ಇವಾಗ ಇದನ್ನ ಬೇರೆ ಬಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರೋಣ. ಇದು ತಣ್ಣಗಾಗಬೇಕು. ಈಗ ಮತ್ತೆ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಇವಾಗ 1 ಕಪ್ ಉದ್ದಿನಬೇಳೆನ ಹುರ್ಕೊಳ್ತಾ ಇದ್ದೀನಿ. ಸೇಮ್ ಬಾಂಡ್ಲಿಗೆ ಹಾಕಿ ಗೋಲ್ಡನ್ ಕಲರ್ ಬರಬೇಕು. ಆಯಿಲ್ ಏನು ಹಾಕೋದು ಬೇಡ, ಹಾಗೆ ಹುರ್ಕೊಂಡ್ರೆ ಸಾಕು. ಸೊ ಇವಾಗ 1 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 2 ಸ್ಪೂನ್ ಉದ್ದಿನಬೇಳೆ ಸಾಕು, ಉದ್ದಿನಬೇಳೆ ಪೌಡರ್ ಸಾಕು. ಹೌದಾ? ಟೇಬಲ್ ಸ್ಪೂನ್ ಇಲ್ಲ ಟೀಸ್ಪೂನ್? ಟೀಸ್ಪೂನ್ ಅಲ್ಲಿ 2 ಸ್ಪೂನ್ ಉದ್ದಿನಬೇಳೆ ಸಾಕು. ಸೊ ಇವಾಗ ಮಿಕ್ಸಿಗೆ 2 ಸ್ಪೂನ್ ಅಂತ ಹಾಕಿ ರುಬ್ಬಕ್ಕಾಗಲ್ಲ. ಸೊ ಅದಕ್ಕೆ 1 ಕಪ್ ಹಾಕೊಂಡು ನುಣ್ಣಗೆ ಬೇಕು ಪೌಡರ್, ನೈಸ್ ಆಗಿ ಹಾಕೊಳ್ಬೇಕು. ಸೊ ನೈಸ್ ಆಗಿ ಬೇಕು ಅಂತ ಈಗ ಅವ್ರು ಹಾಕೊಂಡಿರೋದು 1 ಕಪ್ ಹಾಕೊಂಡಿದ್ದಾರೆ. ಬಟ್ ಇದು ಬಳಸ್ಕೊಳ್ಳೋದವರು 1-2 ಟೀಸ್ಪೂನ್ ಪೌಡ್ರು ಮಾತ್ರ, ಯಾಕಂದ್ರೆ ಪೌಡ್ರ್ ಆಗಲ್ಲ ಕರೆಕ್ಟಾಗಿ ನುಣ್ಣಗೆ ಅಂತ ಹೇಳ್ಬಿಟ್ಟು ಅವರು 1 ಕಪ್ ತಗೊಂಡಿದ್ದಾರೆ. ಇವಾಗ ಇದು ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದೆ. ಸೊ ಇವಾಗ ಗ್ಯಾಸ್ ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ಇದಕ್ಕೆ ಇದನ್ನ ಬೇರೆ ಬೌಲಲ್ಲಿ ಹಾಕಿ ತಣ್ಣಗೆ ಮಾಡ್ಕೊಳ್ಬೇಕು, ಯಾಕಂದ್ರೆ ಮಿಕ್ಸಿನಲ್ಲಿ ರುಬ್ಬೇಕಲ್ಲ, ಬಿಸಿಯಾಗಿ ರುಬ್ಬಾರ್ದು. ತಣ್ಣಗಾದ್ಮೇಲೆ ಮಿಕ್ಸಿನಲ್ಲಿ ಹಾಕಿ ರುಬ್ಬೇಕು. ಸೊ ಇವಾಗ ಮಿಕ್ಸಿಗೆ ಹಾಕೊಳ್ತಾ ಇದ್ದೀರಲ್ಲ? ಹೌದು. ಇವಾಗ ಉದ್ದಿನಬೇಳೆ ಪೌಡ್ರ್ ಮಾಡ್ಕೊಂಡಾಯ್ತು, ಇವಾಗ ಇದನ್ನ ಜಲ್ಡೆ ಮಾಡ್ಕೊಳ್ಬೇಕು. ಹುರ್ಕೊಂಡಿರೋ ಅಕ್ಕಿ ಹಿಟ್ಟನ್ನು ಜಲ್ಡೆ ಮಾಡ್ಕೊಳ್ಬೇಕು. ಏನಕ್ಕೆ ಜಲ್ಡೆ ಮಾಡ್ಕೊಳ್ಬೇಕಂದ್ರೆ, ನಾವು ಇವಾಗ ಮಾಡಬೇಕಾದ್ರೆ ಅದು ಸಿಡಿದೇ ಇರೋದಕ್ಕೋಸ್ಕರ ಜಲ್ಡೆ ಮಾಡ್ಕೊಳ್ಬೇಕು. ಸಿಡಿದೇ ಇರೋದಕ್ಕಂದ್ರೆ ಎಣ್ಣೆಲಿ ಹಾಕಿದಾಗ ಸೀಡೆ ಸಿಡಿಬಾರ್ದು, ಅದಕ್ಕೋಸ್ಕರ ಜಲ್ಡೆ ಮಾಡ್ಕೊಳ್ಬೇಕು. ಇವಾಗ ಅಕ್ಕಿ ಹಿಟ್ಟನ್ನ ಜಲ್ಡೆ ಮಾಡ್ಕೊಂಡಲ್ವಾ, ಅದನ್ನು ಈ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕಿವಾಗ ಉದ್ದಿನಬೇಳೆ ಪೌಡ್ರು 2 ಟೀಸ್ಪೂನ್ ಹಾಕ್ಕೊಳ್ಬೇಕು. 2 ಟೀಸ್ಪೂನ್ ಉದ್ದಿನಬೇಳೆ ಪೌಡ್ರು. ನೆಕ್ಸ್ಟು ತೆಂಗಿನಕಾಯಿನ ಈ ಥರ ಪೀಸ್ ಪೀಸಾಗಿ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನು 1 ಸ್ಪೂನ್ ಹಾಕಿದ್ರೆ ಸಾಕು, 2 ಸ್ಪೂನೇ ಹಾಕ್ಕೊಂಡ್ಬಿಡಿ. ನೆಕ್ಸ್ಟು ಇಂಗು ಸ್ವಲ್ಪ ಹಾಕ್ಕೊಳ್ಬೇಕು. ನೆಕ್ಸ್ಟು ಎಳ್ಳು ಹಾಕ್ಕೊಳ್ಬೇಕು, ಕಪ್ಪೆಲ್ಲ ಅಥವಾ ಬಿಳಿಯೆಲ್ಲ ಯಾವ್ದು ಬೇಕಾದ್ರೆ ಹಾಕ್ಕೊಳ್ಬೋದು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಆಮೇಲೆ ಇದಕ್ಕೆ ಬೆಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು, ಆವಾಗಲೇ ಸ್ವಲ್ಪ ಕ್ರಿಸ್ಪಾಗಿ ಬರುತ್ತೆ. ಎಷ್ಟು ಬೆಣ್ಣೆ ಹಾಕೊತೀರಾ? 1 ಸ್ಪೂನ್ ಹಾಕ್ಕೊಳ್ಳಿ. 1 ಸ್ಪೂನ್ ಸಾಕಲ್ವಾ ಇಷ್ಟಕ್ಕೆ? ಯಾಕಂದರೆ ಬೆಣ್ಣೆ ಜಾಸ್ತಿ ಹಾಕ್ಕೊಂಬಿಟ್ರೆ
ಅದು ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ. ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು, ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸತಿ ನೀರು ಹಾಕ್ಕೊಳ್ಬೇಡಿ. ಆಗ ಹಿಟ್ಟು ಕಲಸಿ ರೆಡಿಯಾಗಿದೆ. ತುಂಬ ನೀವು ಚಪಾತಿಗೆ ನಾದ್ಕೊಳ್ಳೋ ಥರ ನಾದ್ಕೊಳ್ಬಾರ್ದು, ಸಾಫ್ಟಾಗಿ ಮಾಡ್ಕೊಳ್ಬೇಕು ಅಷ್ಟೇ, ಲೈಟಾಗಿ. ಓಕೆ, ಇದು ಉಂಡೆ ಬಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಬೇಕು ಈ ಥರ, ಅಂದರೆ ಸಾಫ್ಟಾಗಿ ಮಾಡ್ಕೊಳ್ಬೇಕಿತ್ರ, ತುಂಬ ಗಟ್ಟಿಗೆ ಪ್ರೆಸ್ ಮಾಡಬಾರ್ದು. ಗಟ್ಟಿಗೆ ಪ್ರೆಸ್ ಮಾಡಿದ್ರೆ ಅದು ಸಿಡಿಯತ್ತೆ ಎಣ್ಣೆನಲ್ಲಿ ಹಾಕಿದಾಗ. ಜಸ್ಟ್ ಹೀಗೆ ಟಚ್ ಮಾಡ್ಬಿಟ್ಟು ಈಗ ಸಾಫ್ಟಾಗಿ ಟಚ್ ಮಾಡಬೇಕು. ಇವಾಗ ಆಯಿಲ್ ಹಾಕೊಳ್ತಾ ಇದ್ದೀನಿ ಬಾಣಲಿಗೆ. ಇದು ಚಿಕ್ಕ ಬಾಣಲಿ ತಗೊಂಡಿದ್ದೀನಿ, ಅರ್ಧ ಆಗೋಷ್ಟು ಆಯಿಲ್ ಹಾಕಿದ್ರೆ ಸಾಕು, ಇಷ್ಟು ಹಾಕಿದ್ರೆ ಸಾಕು. ಇವಾಗ ಸ್ಟೌ ಆನ್ ಮಾಡ್ತಾ ಇದ್ದೀನಿ, ಎಣ್ಣೆ ಕಾಯಬೇಕು. ಇವಾಗ ಇವಾಗ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಒಂದು ಪ್ಲೇಟ್ ಅಷ್ಟು ಗೋಳಿ ಉಂಡೆ ಬಂದಿದೆ. ಎಣ್ಣೆ ಕಾದಿದೆ, ಇವಾಗ ಎಣ್ಣೆ ಕಾದಿದೆ. ಸಿಮ್ ಮಾಡ್ಕೊಂಡಿದ್ದೀರಲ್ಲ ಗ್ಯಾಸ್, ಗ್ಯಾಸ್ ಸ್ಟೌ ಸಿಮ್ಮಲ್ಲೇ ಇರಬೇಕು. ಓ, ಇದು ಫುಲ್ ಕರಿಯೋ, ಫುಲ್ ಕರಿಯೋ ತನಕ ಸಿಮ್ಮಲ್ಲೇ ಇರಬೇಕಾ? ನಿಧಾನಕ್ಕೆ ಬಿಡಬೇಕು ಇದರಲ್ಲಿ. ನೀವು ಏನೇ ಒಂದು ಕರೆದ್ರು, ಏನೇ ಒಂದು ಪದಾರ್ಥ ಮಾಡಿದ್ರು, ಕರಿಯೋ ಪದಾರ್ಥ ಇದನ್ನ ಇಟ್ಕೊಳ್ತೀರಲ್ಲ. ಲಾಸ್ಟ್ ಟೈಮ್ ಹೇಳಿದ್ರಿ. ಸೊ ಇವಾಗ ಆಗಿದೆ ನೋಡಿ, ಈ ತರ ಕಲರ್ ಚೇಂಜ್ ಆಗ್ಬೇಕು, ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಬ್ರೌನ್, ಗೋಲ್ಡನ್ ಬ್ರೌನ್. ಶಬ್ದನೂ ಬರ್ತಾ ಇದೆ, ಶಬ್ದ ನೋಡಿದ್ರೇನೆ ಅರ್ಥ ಆಗತ್ತೆ ಗಡಿ ಗಡಿಯಾಗಿರತ್ತೆ ಅಂತ. ಜನ್ಮಾಷ್ಟಮಿಗೆ ತಮಿಳ್ನಾಡು ಸ್ಟೈಲ್ ಉಪ್ಪು ಸೀಡೈ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ ನೋಡಿ. ಓಕೆ, ಯೂನಿಕ್ ಆಗಿರೋದೊಂದು ಸ್ನ್ಯಾಕು ಮತ್ತು ಹಬ್ಬಕ್ಕೂ ಯೂಸ್ ಆಗುತ್ತೆ ಇದು. ಆ ಥರದ್ದು ಮಾಡಿ ತೋರಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಮತ್ತು ಇದು ಫಸ್ಟ್ ಟೇಸ್ಟ್ ಮಾಡಿಬಿಡ್ತೀನಿ, ನೀವು ತಗೊಳ್ಳಿ. ತುಂಬ ಗರಿ ಗರಿಯಾಗಿ ಬಂದಿದೆ, ಸಖತ್ತಾಗಿದೆ ಸ್ನ್ಯಾಕ್ಸು. ಮತ್ತು ಇದು ಚಿಕ್ಕ ಮಕ್ಳಿಗೂ ತುಂಬ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ಒಂದು ವರ್ಷ ಎರಡು ವರ್ಷ ಮಗುಗೆಲ್ಲ ಖಾರ ತಿನ್ನೋಕ್ಕಾಗಲ್ಲ, ಅವಾಗ ತಾನೇ ಖಾರ ತಿನ್ನೋಕ್ಕೆ ಅಭ್ಯಾಸ ಮಾಡ್ಕೊಳ್ತಾ ಇರುತ್ತೆ. ಆ ಮಕ್ಳಿಗಂತೂ ತುಂಬಾ ಚೆನ್ನಾಗಿದೆ, ಈ ಸ್ನ್ಯಾಕ್ ಆಗಿನೂ ಚೆನ್ನಾಗಿದೆ, ಮತ್ತು ಹಬ್ಬಕ್ಕೂ ಯೂಸ್ ಆಗುತ್ತೆ, ಎರಡಕ್ಕೂ ಯೂಸ್ ಆಗುತ್ತೆ. ಮತ್ತು ಗಿಲ್ಟ್ ಫ್ರೀ, ಆರಾಮಾಗಿ ತಿನ್ಬೋದು, ಯಾಕಂದರೆ ಇದರಲ್ಲಿ ಗ್ಲುಟನ್ ಫ್ರೀ, ತುಂಬಾ ಚೆನ್ನಾಗಿದೆ. ತುಂಬ ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿಕ್ ಡಿಶ್ ಮಾಡಿಕೊಟ್ಟಿದ್ದಕ್ಕೆ. ಕರ್ನಾಟಕ ಫೈಂಡಿಂಗ್ ಚಾನೆಲ್ಸ್ ಕಡೆಯಿಂದ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿಗೆ ನಮ್ಮ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.